ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಲನಚಿತ್ರ ವಾಹಿನಿಗೆ ಸ್ವಾಗತ. ಇವತ್ತು ನಾನು ಯುಕ್ತ, ಆಮೇಲೆ ಮಾನಸ, ಕೃಷ್ಣ ಸೇರಿಬಿಟ್ಟು ನಮ್ಮೂರ ಹತ್ರನೇ ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಒಂದು ಶಾರ್ಟ್ಕಟ್ ರೋಡನ್ನು ಪೇಟೆಗೆ ಹೋಗೋಕ್ಕೆ ಮಾಡ್ತಾಯಿದ್ರು. ಮಳೆಗಾಲದಲ್ಲಿ ಫುಲ್ ಜೀಡೆಲ್ಲ ಬೆಳ್ಕೊಂಡ್ಬಿಡುತ್ತೆ, ಗಿಡಗಂಟಿಯೆಲ್ಲ ಬೆಳ್ಕೊಂಡಿರುತ್ತೆ. ಮಳೆಗಾಲದ ನಂತರ ಪ್ರತಿ ಸಲವೂ ಕೂಡ ಗಿಡನ ಸಣ್ಣ ಪುಟ್ಟ ಸೈಡ್ಗೆಲ್ಲ ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಡ್ತಾರೆ ಪೇಟೆಗೆ ಹೋಗೋಕ್ಕೆ ಶಾರ್ಟ್ಕಟ್ ಇದೆ ಅಂತ. ದಾರಿ ಮಧ್ಯೆ ಹೋಗುವಾಗ ಸಣ್ಣ ಪುಟ್ಟ ಜರಿ, ಆಮೇಲೆ ಚೆನ್ನಾಗಿರೋ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಅಲ್ಲೆಲ್ಲ ಫುಲ್ ಕಾಡು ಬೆಳ್ಕೊಂಡಿದೆ, ಹೋಗೋಕ್ಕಾಗಲ್ಲ. ಬಟ್ ನಾವು ಒಂದು ರೌಂಡ್ ನೋಡ್ಕೊಂಡು ಬರೋಣ, ಊರವರೆಲ್ಲ ಹೇಗೂ ಇದ್ರಲ್ಲ ಅಂತ ಹೊರಟಿದ್ದೀವಿ. ಅಲ್ಲಿ ಸ್ವಲ್ಪ ದೂರ ಮಾತ್ರ ಕಾರ್ ಹೋಗುತ್ತೆ, ಆಮೇಲೆ ನಡ್ಕೊಂಡು ಹೋಗಬೇಕು. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರೆಲ್ಲ ಬಂದುಬಿಟ್ಟು ರಸ್ತೆಲ್ಲ ಹಾಳಾಗ್ಬಿಡತ್ತೆ, ಪ್ರತಿ ಸಲನೂ ಹಾಗೆ. ಇವಾಗ ನಮ್ಮ ಸ್ಮಾಲ್ ಟ್ರೆಕ್ಕಿಂಗ್ ಹೇಗಿತ್ತು ಅಂತ ನೋಡ್ತಾ ಹೋಗೋಣ, ಬನ್ನಿ. ಇಲ್ಲೇ ಪಕ್ಕಕ್ಕೆ ಒಂದು ಫಾಲ್ಸ್ ಇದೆ, ವ್ಯೂ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆದರೆ ಮರ ಎಲ್ಲ ಬೆಳ್ಕೊಂಡಿರೋದ್ರಿಂದ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ನಿಂತ್ಕೊಂಡು ನೋಡಿದ್ರೆ ಈಸಿಯಾಗಿ ಕಾಣಿಸುತ್ತೆ. ಹಾಗೆ ಹೌದು, ಯಸ್, ರೆಡಿನಾ? ಯಸ್, ರೆಡಿ, ಗೋ ಅಡ್ವೆಂಚರ್. ಯಸ್. Look at the place. La bike tagano idrangare. Oh, go 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 go. Tada! ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಓ, ಎಷ್ಟೊಂದು ಡೀಪ್ ಇದೆ ನೋಡಿ ಇಲ್ಲಿ. ಹುಷಾರಾಗ್ತಾವ
ಎಷ್ಟು ಕಿಲೋಮೀಟರ್ ಹತ್ತಿರಿ ಇಂದ ಕುಮಟ? ಅಷ್ಟೇಯಾ? ಕರೆಯ್ಯಾ ಇದು ಎಲ್ಲಿ ಹೋಗಿ ಸೇರ್ತೇವೆ? ಬಡಾಣ ಚಂದಾವರ ಬಡಾಣ. ಇಲ್ಲೆಲ್ಲ ಫುಲ್ಲು ನೀರು ನೋಡು. ಹುಳ ಒಳ ಹೋಗ್ಕೋತ ನೆಕ್ಸ್ಟ್. ಇನ್ನು ಕಾರ್ ಹೋಗ್ತಾ ಇರಲಿಲ್ಲ, ಸಣ್ಣ ದಾರಿ, ಆಮೇಲೆ ಎಲ್ಲ ಕೊರಕಲು ಬಿದ್ದಕೊಂಡಿದೆ ದಾರಿಯೆಲ್ಲ. ಸೊ ಕಾರ್ ಹೋಗಲ್ಲ ಅಂತ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ನಡ್ಕೊಂಡು ಹೊರಟ್ವಿ. ಒಂದು 2 ಕಿಲೋಮೀಟ್ರು ಟ್ರೆಕ್ಕಿಂಗ್ ಮಾಡಿಕೊಂಡು ಅಲ್ಲಿ ಒಂದು ಸಣ್ಣ ಫಾಲ್ಸ್ ಎಲ್ಲ ಸಿಕ್ತು, ಅಲ್ಲೆಲ್ಲ ಆಟ ಆಡಿಕೊಂಡು ಜರಿಯಲ್ಲಿ ಹಾಗೆ ರಿಟರ್ನ್ ಬಂದ್ವಿ. ಬನ್ನಿ ಇವಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೊರಡೋಣ. ಭಯಂಕರವಾದ ದೊಡ್ಡ ದೊಡ್ಡ ಮರಗಳು ಇಲ್ಲಿ. ಅರೆ ಕೋಲ್ ಸಿಗ್ತಾ ಹೋಗ್ತಂಗೆ ನೋಡಿ ನೋಡಿ ನೋಡಿ. ರೈಟ್ ರೈಟ್. ಎಲ್ಲ ಕಡೆ ಬರ್ತೆ ಏ ಉಂಬಳ ನೋಡಿ ಗಾಯ್ಸ್. ಉಂಬಳ ಉಂಬಳ ಹತ್ತು ಬಿಟ್ಟಿದೆ. ಇವತ್ತು ನಿನ್ನ ಖಾಲಿ ಉಂಬಳ ತಿದ್ದ ಕಪ್ಪು ಮಣ್ಣು, ಈ ಕಡೆ ಕೆಂಪು ಮಣ್ಣು, ಈ ಕಡೆ ಕಪ್ಪು ಮಣ್ಣು, ಈ ಕಡೆ ಕೆಂಪು ಮಣ್ಣು. ವಿಚಿತ್ರ, ಇಲ್ಲೇ ಡಿವೈಡ್ ಆಗಿರೋದು. ನಮ್ಮ ಮಲೆನಾಡಲ್ಲಿ ಸಾಕಷ್ಟು ಈ ಥರ ಟ್ರೆಕ್ಕಿಂಗ್ ಮಾಡೋಕ್ಕೆ, ಹೈಕಿಂಗ್ ಮಾಡೋಕ್ಕೆ ಎಲ್ಲ ಪ್ಲೇಸಸ್ ಇದೆ. ಬಟ್ ಲೋಕಲ್ ಅವರ ಗೈಡೆನ್ಸ್ ತೊಗೊಂಡು ಹೋಗಬೇಕಾಗುತ್ತೆ. ಸೊ ನಮ್ಮೂರ ಹತ್ರ ಇರೋ ಸುಂದರವಾದ ಪ್ಲೇಸಸ್ ಎಲ್ಲ ನಾನು ನೇಮ್ ಮೆನ್ಷನ್ ಮಾಡೋದಿಲ್ಲ, ಅದಕ್ಕೋಸ್ಕರನೇ. ಮಗಳು ಅಮ್ಮ ಬಿಟ್ಟಿಗೆ ಹೋಗಿದ್ದಾಳೆ ಅಂತ ಓಡ್ ಬರ್ತಾ ಇದ್ದಾಳೆ, ವಾಪಸ್ ಹೋಗ್ಬಿಟ್ಟಿದ್ಲು, ಇವಾಗ ಅಮ್ಮ ಎತ್ಕೊಂಡು ಬರ್ತಾ ಇದ್ದಾಳೆ.
ನಾವು ಹೋಗ್ತಾ ಹೋಗ್ತಾ ಅಲ್ಲಲ್ಲಿ ಸಣ್ಣ ಸಣ್ಣ ಜರಿ ಸಿಕ್ತು. ಆಮೇಲೆ ಇದು ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂತ ಇಲ್ಲಿ ಆಟ ಆಡೋಕೆ ನಿಂತ್ಕೊಂಡ್ವಿ. ಸುಮಾರು ಒಂದು 2-3 ಕಿಲೋಮೀಟ್ರ್ ಬಂದುಬಿಟ್ಟಿದ್ವಿ. ಹಾಗೆ ನಡ್ಕೊಂಡು ಯುಕ್ತನೂ ಕರ್ಕೊಂಡು, ಯುಕ್ತಾಳಿಗಂತೂ ಸಖತ್ ಉಮೇದಿ ಇತ್ತು. ಹೋಗುವಾಗ ಬರ್ತಾ ಬರ್ತಾ ಎತ್ಕೊಂಡು ಹೋಗ್ಬೇಕಾಯ್ತು. ನಾನು ಏನು ಬಂದಿತ್ತ ಕಡೆಗೆ ಇದ್ರ ಚೂಪ್ಗೆ ಹಾಗೆ ಸ್ವಲ್ಪ ಹೊತ್ತು ನೀರು ಆಡ್ಕೊಂಡು ಸುಸ್ತಾಗಿತ್ತಲ್ಲ, ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಹೊರಟಿವಿ. ಊರವರು ಕೂಡ ದಾರಿ ಮಧ್ಯೆ ಎಲ್ಲ ಸಿಗ್ತಾ ಇದ್ರು ನೋಡ್ತೀಯ. ಬೆಳಗ್ಗೆ 10 ಗಂಟೆಗೆ ಹೊರಟಿದ್ವಿ. ಆಮೇಲೆ ಇವಾಗ ಮಧ್ಯಾಹ್ನ ಆಗ್ತಾ ಇದೆ, ಊಟದ ಸಮಯ. ನಾವು ಸಣ್ಣ ಪುಟ್ಟೆಲ್ಲ ತೊಗೊಂಡು ಹೋಗಿದ್ವಿ, ಒಂದಷ್ಟು ಹಣ್ಣು, ಆಮೇಲೆ ಚಿಪ್ಸು, ನೀರು, ಅದು ಇದೆಲ್ಲ ತೊಗೊಂಡು ಹೋಗಿದ್ವಿ. ಒಂದು ರೌಂಡು ಕುತ್ಕೊಂಡು ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ಹಾಗೆ ದಾರಿ ಮಧ್ಯೆ ಊರವ್ರು ಕೂಡ ಸಿಗ್ತಾ ಇದ್ರು, ಅವರು ಕೂಡ ಎಲ್ಲ ಊಟಕ್ಕೆಲ್ಲ ಮಾಡ್ಕೊಂಡು ಹೋಗಿದ್ರು. ನಮ್ಮನ್ನು ಕರೆದ್ರು, ನಾವು ಹಾಗೆ ಹೊರಟ್ವಿ. ಹುಳಿಯಣ್ಣಗೆ ಕಿತ್ಲೆ ಹಣ್ಣು ಬೇಕಾದ್ರೆ ಬನ್ನಿ. ಅಪರೂಪಕ್ಕೆ ಒಂದೊಳ್ಳೆ ಟ್ರೆಕ್ಕಿಂಗ್ ಆಯಿತು. ಯುಕ್ತನೂ ಕರ್ಕೊಂಡು ಹೋಗಿದ್ವಲ್ಲ, ಸೊ ರಿಟರ್ನ್ ಬರುವಷ್ಟು ಶಕ್ತಿ ಇರುವಾಗಲೇ ನಾವು ರಿಟರ್ನ್ ಹೊರಟ್ವಿ. ಒಂದು 2-3 ಕಿಲೋಮೀಟ್ರ್ ಹೋಗಿದ್ವಿ, ಮತ್ತು ರಿಟರ್ನ್ ಬರುವಾಗ ಒಂದು 2-3 ಕಿಲೋಮೀಟ್ರ್ ಆಗುತ್ತಲ್ಲ, ಟೋಟಲ್ ಒಂದು 6 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಆಗಿರ್ಬೋದು. ಅವಳು ಹೋಗುವಾಗ ಸ್ವಲ್ಪ ಸ್ವಲ್ಪ ನಡ್ಕೊಂಡು ಆಮೇಲೆ ಎತ್ಕೊಂಡು ಎಲ್ಲ ಹೋದೆ. ರಿಟರ್ನ್ ಬರುವಾಗ ಸುಮಾರು ಎತ್ಕೊಂಡು ಬರುವಾಗ ಇತ್ತು, ಅವಳಿಗೆ ಸುಸ್ತಾಗ್ಬಿಟ್ಟಿತ್ತು. ಬಟ್ ಓವರಾಲ್ ಆಗಿ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತೂ. ಹಾಗೆಯೇ ಲೋಕಲ್ ಅವರಿಗೆ ಈ ಪ್ಲೇಸಸ್ ಎಲ್ಲ ಗೊತ್ತಿರುತ್ತೆ. ಬೈ ಚಾನ್ಸ್ ಗೊತ್ತಿದ್ದರೂ ಬಂದವರು ಇಲ್ಲಿ ಈ ಪರಿಸರ ಎಲ್ಲ ತುಂಬ ಕ್ಲೀನಾಗಿದೆ, ಇಷ್ಟೇ ನೀಟಾಗಿ ಇಟ್ಟೋಗಿ ನಿಮ್ಮ ಕಸ ಬಾಟ್ಲು ಎಲ್ಲ ನೀವೇ ತೊಗೊಂಡು ಹೋಗಿ ವಾಪಸ್ಸು. ಇದಾಗಿತ್ತು ನಮ್ಮ ಟ್ರೆಕ್ಕಿಂಗ್ ಲಾಗ್. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜಲ್ಲಿ ನೋಡ್ತಾರೆ ಫಾಲೋ ಮಾಡಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.